Bangalore, The Alternative 24, an initiative of Vimu Foundation in association with Karnataka government various departments, Youth for Green Vibrant Bangalore program organized by the Vimu Foundation was a success today. This was the fifth edition of the program organized by the foundation. Several government departments, including BBMP, Forest Department, Karnataka Youth Cell, and Ramaya University, collaborated with the foundation for this year's program. Ramaya Medical College's auditorium hosted the Alternative 2024 event, which aimed to make Bangalore more vibrant and attractive for the youth. Tushar Girinath stressed the role of the youth in bringing about positive change in society. The protection of the environment is our collective responsibility. He urged everyone to plant more trees and conserve rainwater to create a healthier environment for future generations. He emphasized the importance of public participation in environmental conservation. Other officials, including Prithi Gehlot, DCP of Bangalore North, Dr. Pratap Lingayya, NSS officer, Balachandra, Director of Pollution Control Board, Srinivas Murthy, Chief Executive of Gokul Educational Foundation, Vinay Shinde, Founder of Vimove Foundation, Priya Venkatesh, Founder of the Natural School, and college students attended the event. गर्मी की समस्या से लगातार परेशान मई जून Thank you.
ಸಮಾಜಮುಖಿ, ಸಮಾಜಕ್ಕೆ ಸ್ಪಂದನೆಯಾಗುವಂತಹ ಒಂದು ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು, ಯುವಕರು, ಕಾಲೇಜಿನ ಯೂನಿವರ್ಸಿಟಿ ಮತ್ತು ವಿದ್ಯಾರ್ಥಿಗಳು, ಎಂಟರ್ಪ್ರಿನರ್ಸು, ಪ್ರೊಫೆಷನಲ್ಸು ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ವಿಡಿಯೋ ರೀಲ್ಸ್ ಕಾಂಪಿಟೇಷನ್ ಮಾಡಿದ್ದೀವಿ. ಈ ವಿಡಿಯೋ ರೀಲ್ಸ್ ಕಾಂಪಿಟೇಷನಲ್ಲಿ ಸಾವಿರಾರು ವಿಡಿಯೋಸ್ಗಳು ಬಂದಿದ್ದಾವೆ. ಇವತ್ತು ನಾವು ಅವರಿಗೆ ಒಂದು ರಿಕಗ್ನೇಷನ್ ಮಾಡುವಂಥ ಒಂದು ಕಾರ್ಯಕ್ರಮ ಇತ್ತು, ಆನ್ ದ ಒಕೇಶನ್ ಆಫ್ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ. ಸೊ ಇವತ್ತು ಅವರಿಗೆಲ್ಲ ನಾವು ವಾಟರ್ ಕನ್ಸರ್ವೇಷನ್ನು ಮತ್ತು ಗ್ರೀನ್ ಸ್ಪೇಸಸ್ಸು, ಗ್ರೀನ್ ಎನರ್ಜಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್, ಈ ಎಲ್ಲ ಒಂದು ಸಬ್ಜೆಕ್ಟ್ ಮೇಲೆ ಅವರೆಲ್ಲರೂ ವಿಡಿಯೋ ಸಬ್ಮಿಟ್ ಮಾಡಿದರೆ ಅವರಿಗೆಲ್ಲರೂ ಕೂಡ ನಾವು ಇವತ್ತು ಅವಾರ್ಡ್ ಕೊಟ್ಟಿದ್ದೀವಿ. ಹಾಗೆ ಇವತ್ತು ನಾವು ಒಂದು 2 ತಿಂಗಳಿಂದ ಯೂತ್ ಆನ್ಲೈನ್ ಸರ್ವೆಯನ್ನು ನಾವು ಕಲೆಕ್ಟ್ ಮಾಡ್ತಾ ಇದ್ವಿ. ಆ ಯೂತ್ ಆನ್ಲೈನ್ ಸರ್ವೆದು ರಿಪೋರ್ಟು ಕೂಡ ನಾವು ಇವತ್ತು ಸರ್ಕಾರಕ್ಕೆ ಎಲ್ಲ IAS ಅಧಿಕಾರಿಗಳ ಸಮ್ಮುಖದಲ್ಲಿ ನಾವು ಕೊಟ್ಟಿದ್ದೀವಿ. ಸದ್ಯದಲ್ಲಿ ನಾವು ಡೆಪ್ಟಿ ಚೀಫ್ ಮಿನಿಸ್ಟರ್ ಕೂಡ ಭೇಟಿಯಾಗಿ ಈ ಒಂದು ಮನವಿಯನ್ನು ನಾವು ಕೊಡ್ತಾ ಇದ್ದೀವಿ. ನಮ್ಮ ಯೂತ್ ಫಾರ್ ಗ್ರೀನ್ ವೈಬ್ರೆಂಟ್ ಬೆಂಗಳೂರು ಅಂದರೆ ಏನು ಅಂತ ನಮ್ಮ ಯುವಕರು ಇದರಲ್ಲಿ ಹೇಳ್ತಾ ಇದ್ದಾರೆ. ಆ ಸರ್ವೆದಲ್ಲಿ ಕ್ಲಿಯರ್ ಆಗಿ ಔಟ್ಕಮ್ ಆಗಿ ಬಂದಿದೆ. ಅದು ಸರ್ಕಾರ ಆ ಒಂದು ಸರ್ವೆ ಔಟ್ಕಮ್ಗೆ ಅವರು ಸ್ಪಂದಿಸ್ತಾರಂತ ಅನ್ನೋ ಒಂದು ವಿಶ್ವಾಸ ಇದೆ. ಸೊ ನನ್ನ ಹೆಸರು ವಿನಯ್ ಶಿಂದೆ. ದಿಸ್ ಇಸ್ ದ ಇನಿಷಿಯೇಟಿವ್ ಆಫ್ ವಿಮೋವಿ ಫೌಂಡೇಶನ್. ಇದರಲ್ಲಿ ಸರ್ಕಾರದ ಹಲವಾರು ಇಲಾಖೆಗಳು ಜಾಯ್ನ್ ಆಗಿದ್ದಾರೆ, ಮುಖ್ಯವಾಗಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, BBMP, ಹಾಗೆ ನಮ್ಮ NSS ಕರ್ನಾಟಕ ಸ್ಟೇಟ್ಸಲ್ಲಿ, ಮತ್ತು MS ರಾಮಯ್ಯ ಯೂನಿವರ್ಸಿಟಿ, ಮತ್ತು ಇನ್ನೂ ಹಲವಾರು ಸಂಘ ಸಂಸ್ಥೆಗಳು ನಮ್ಮ ಜೊತೆಗೆ ಕೈ ಸೇರಿಸಿದ್ದಾವೆ. ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿ ಇವತ್ತು ಕಂಪ್ಲೀಟ್ ಆಗಿದೆ. ಸದ್ಯದರಲ್ಲಿ ಇವೆಲ್ಲ ವಿಡಿಯೋ ಸಕ್ಸಸ್ಫುಲ್ ವಿಡಿಯೋ ರೀಲ್ಸು ನಮ್ಮ ಸರ್ಕಾರದ ಪೋರ್ಟಲ್ನಲ್ಲಿ ಪ್ರೆಸೆಂಟ್ ಆಗ್ತವೆ. ಅದರಿಂದ ನಮ್ಮ ಬೆಂಗಳೂರಿನ ಮತ್ತು ಕರ್ನಾಟಕದ ಮತ್ತು ದೇಶದ ಜನರು ಇದರಿಂದ ಬದಲಾವಣೆ ಬಯಸ್ತಾರೆ ಅನ್ನೋ ಒಂದು ವಿಶ್ವಾಸ ನಮಗಿದೆ. ಧನ್ಯವಾದಗಳು. ಇವತ್ತಿನ ದಿವಸ ಏನು ವಿಮೋವೆ ಆರ್ಗನೈಸೇಷನ್ ಆಲ್ಟರ್ನೇಟ್ 24 ನನ್ನ ವರ್ತನಿದೆ. ಅಂದರೆ ಈ ಟೈಮು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ, ಸೊ ಒಂದು ಒಳ್ಳೆಯ ಇದು ಅವೇರ್ನೆಸ್ ಪ್ರೋಗ್ರಾಮ್ ಇದು. ಸೊ ನಾನು ಪೊಲ್ಯೂಷನ್ ಕಂಟ್ರೋಲ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸೊ ಇವತ್ತಿನ ದಿವಸ ನಿಮಗೆಲ್ಲ ಗೊತ್ತಿದೆ, ಈಗ ಜಸ್ಟ್ ನಾವು ಸಮ್ಮರ ಗಮನಿಸಿ ಯಾವಾಗ ಮಳೆಗಾಲದಿಂದ ಎಂಟ್ರ್ ಆಗ್ತಾ ಇದೆ. ಸೊ ನಾವೇನು ಈಗ 15 ದಿವಸ ಕೆಳಗಡೆ ನಾವೇನು ಕಷ್ಟಪಟ್ಟು ನಾವು ಈ ಒಂದು ಬೇಸಿಗೆಯಲ್ಲಿ ಒಂದು ತಾಪಮಾನ ಅಥವಾ ನಮಗೆ ಕುಡಿಯುವ ನೀರಿನ ಹಾಹಾಕಾರ, ಸೊ ಇವತ್ತಾಗಲೇ ನಾವು ಮರ್ತು ಹೋಗ್ತಾ ಇದ್ದೀವಿ. ನಾನು ಬೆಂಗಳೂರಿನ ಜನತೆಯಲ್ಲಿ ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದು ಇಷ್ಟೇ. ಸೊ ಯಾರು ಕೂಡ ಇದನ್ನು ನಾವು ಮರಿಬಾರ್ದು, ಏಕೆಂತಂದ್ರೆ ಮುಂದಿನ ದಿವಸ ಮತ್ತೆ ನಾವು ಸಮ್ಮರ್ ಬಂದಾಗ ನಾವು ನೆನ್ಪು ಮಾಡ್ಕೊಳ್ಳೋದು ಬೇಡ. ಇವತ್ತು ಈ ಒಂದು ಸಮ್ಮರಲ್ಲಿ ನಾವು ಆಗಿದ್ದನ್ನು ಮರ್ತು ಹೋಗುತ್ತೆ. ಸೊ ಹಾಗಾಗಿ ಈ ಒಂದು ವಿಮೋವೆ ವತಿಯಿಂದ ಏನು ನಮ್ಮ ಏನು ವಾಟರ್ ಸ್ಕೇರ್ಸಿಟಿನ ನಾವು ಕಡಿಮೆ ಮಾಡೋಕ್ಕೆ ಏನು ರೆಡ್ಯೂಸ್ ರಿಯೂಸ್ ಆ್ಯಂಡ್ ರೀಸೈಕಲ್ ಅಂತ ಒಂದು ಇದರಲ್ಲಿ ಏನು ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತಾ ಇದೆ. ಸೊ ಈ ಒಂದು ಇದರಿಂದ ನಾವು ಎಲ್ಲರೂ ಸಾರ್ವಜನಿಕರಿಗೂ ಸಾಕಷ್ಟು ಗಿಡ ಮರಗಳನ್ನ ನೆಟ್ಟು ಅವುಗಳನ್ನ ಪೋಷಿಸಿ ಮುಂದಿನ ದಿನಗಳಲ್ಲಿ ನಾವು ಸಾಕಷ್ಟು ಏನು ಮಳೆ ನೀರು ಕೊಯ್ಲನ್ನು ಮಾಡಿ ಮುಂದಿನ ದಿನಗಳಲ್ಲಿ ನಾವು ಮುಂದಿನ ಬೇಸಿಗೆಯಲ್ಲಿ ಈ ಒಂದು ನಾವು ನೀರಿನ ಆಹಾರವನ್ನು ಕಡಿಮೆ ಮಾಡಿ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ MS ರಾಮಯ್ಯ ಯೂನಿವರ್ಸಿಟಿಯಲ್ಲಿ ವಿಮೋ ಫೌಂಡೇಶನ್ ಆಫೀಸ್ ಮಾಡಿರುವ ಕಾರ್ಯಕ್ರಮ ಭಾಗವಹಿಸಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬೆಂಗಳೂರು ನಗರಿನ ನೀರಿನ ಸಂರಕ್ಷಣೆಯಲ್ಲಿ ಯುವಕರ ಪಾತ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಮುಖ್ಯವಾಗಿ ನಮ್ಮ ಬೆಂಗಳೂರು ವಾಟರ್ ಡಿಫಿಸಿಟ್ಟಿಂದ ವಾಟರ್ ಸರ್ಪ್ಲಸ್ ಮಾಡಬೇಕಂತ ಯುವಕರಿಗೆ ಕರೆ ಕೊಟ್ಟಿದ್ದೇವೆ. ಈ ಒಂದು ದಿಕ್ಕಿನಲ್ಲಿ ನಮ್ಮ ಎಲ್ಲ ಯುವಕರು ಕೂಡ RRR ಅನ್ನು ಅಳವಡಿಸಿಕೊಳ್ಬೇಕಾಗುತ್ತದೆ. ಮೊದಲನೇ ಆರು ನಮ್ಮ ಬೆಂಗಳೂರಲ್ಲಿರುವಂತಹ ನದಿಗಳನ್ನು ನಾವು ಸಂರಕ್ಷಣೆ ಮಾಡಬೇಕಾಗುತ್ತದೆ. ಅದಕ್ಕೆ ಯುವಕರು ಕೈ ಜೋಡಿಸಬೇಕಾಗುತ್ತದೆ. ನಮ್ಮ ಬೆಂಗಳೂರಲ್ಲಿ 4 ನದಿಗಳಿದ್ದೇವೆ. ಒಂದು ವೃಷಭಾವತಿ, ಎರಡನೇದು ಅರ್ಕಾವತಿ, ಮೂರನೇದಾಗಿ ತೋರ್ಪೆನಹಳ್ಳಿ, ನಾಲ್ಕನೇದಾಗಿ ಸ್ವರ್ಣಮುಖಿ. ಈ 4 ನದಿಗಳನ್ನು ಸಂರಕ್ಷಣೆ ಮಾಡುವಲ್ಲಿ ಯುವಕರು ಮುಂದಾಗಬೇಕು. ಎರಡನೇದಾಗಿ ನಮ್ಮ ಬೆಂಗಳೂರಲ್ಲಿ 200 ಹೆಚ್ಚು ಲೇಖಗಳನ್ನು ಕೆಂಬೇಗೌಡ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದೆ. ಆ ಎಲ್ಲ ಲೇಖಗಳನ್ನು ಕೂಡ ಕರೆಗಳನ್ನು ಸಂರಕ್ಷಣೆ ಮಾಡು ಮತ್ತು ಪುನರ್ಜೀವ ಮಾಡೋದಕ್ಕೆ ನಮ್ಮ ಯುವಕರು ಮುಂದಾಗಬೇಕಂತ ನಾನು ಕರೆ ಕೊಟ್ಟಿದ್ದೀನಿ. ಮೂರನೇದಾಗಿ ರೈನ್ ವಾಟರ್, ಈ ಮಳೆ ನೀರನ್ನು ಸಂರಕ್ಷಣೆ ಮಾಡೋದು, ಮಳೆ ನೀರನ್ನು ಇಂಗಿಸೋದಕ್ಕೆ ಯುವಕರು ತನ್ನದೇ ಆದಂತಹ ಕರ್ತವ್ಯವನ್ನು ಮಾಡಬೇಕಂತ ಕರೆ ಕೊಟ್ಟಿದ್ದೀನಿ. ಈ 3 R ಮಾಡಿದರೆ ಬೆಂಗಳೂರನ್ನು ನಾವು ವಾಟರ್ ಸರ್ಕಲ್ ಬೆಂಗಳೂರಾಗಿ ಮಾಡ್ಬೋದಂತ ಎಲ್ಲ ಯುವಕರು ಕೂಡ ಮುಂದಾಗಬೇಕಂತ ಸಂದರ್ಭದಲ್ಲಿ ತೋರುತ್ತಾ ಈ ಒಂದು ವಿಶ್ವ ದಿನಾಚರಣೆ ಶುಭಾಶಯ ಎಲ್ಲರಿಗೂ ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನಾನು ಪ್ರತಾಪ್ಲಿಗೆ ಇವತ್ತು ಮಲ್ಲಿಕಾರ್ಜುನ ಕ್ರೀಡಾ ಇಲಾಖೆ ರಾಜ್ಯ NSS ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ.
ಇವತ್ತು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಾಗೆ ಬಿಮೊರೆ ಸಂಸ್ಥೆ ಎನ್ಎಸ್ಎಸ್ ಸಂಸ್ಥೆ ಸಹಾಯ ಆಗೋದೊಂದಿಗೆ ಇವತ್ತು ಬೆಂಗಳೂರು ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವ ಎಲ್ಲ ಕಾಲೇಜಿನ ಎನ್ಎಸ್ಎಸ್ ಸ್ವಯಂ ಸೇವಕರಿಗೆ ಇವತ್ತು ಈ ದಿನದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಒಂದು ಪರಿಸರದ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವಂಥದ್ದು ನಮ್ಮ ಮುಖ್ಯ ಉದ್ದೇಶ ಆಗಿದೆ. ಅದರ ಜೊತೆಗೆ ಈಗಾಗಲೇ ಸುಮಾರು 2 ತಿಂಗಳಿಂದ ಎಲ್ಲ ವಿದ್ಯಾರ್ಥಿಗಳ ಮುಖಾಂತರ ಒಂದು ವಿಡಿಯೋ ಕಾಂಪಿಟೇಷನನ್ನು ಒಂದು ಪರಿಸರ ಜಾಗೃತಿ ಬಗ್ಗೆ ವಿಡಿಯೋ ಕಾಂಪಿಟೇಷನನ್ನು ಕೂಡ ನಡೆಸಿದ್ವಿ. ಆ ವಿಡಿಯೋ ಕಾಂಪಿಟೇಷನಲ್ಲಿ ಇದ್ದಂಥ ವಿಜೇತರಿಗೆ ಇವತ್ತು ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ ಕೂಡ ಇವತ್ತು ನಡೀತು. ಅದರ ಜೊತೆಗೆ ಒಂದು ಆನ್ಲೈನ್ ಸರ್ವೆಯನ್ನು ಕೂಡ ವಿದ್ಯಾರ್ಥಿಗಳ ಮುಖಾಂತರ ಒಂದು ಮಾಡಿ ಆ ಒಂದು ಸರ್ವೆ ರಿಪೋರ್ಟನ್ನು ಇವತ್ತು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದಾರೆ. ಈ ಒಂದು ಮಹತ್ವವಾದಂಥ ಒಂದು ಕಾರ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಇಲಾಖೆಗಳಿಗೆ ಹಾಗೆ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಎನ್ಎಸ್ಎಸ್ ಸ್ವಯಂ ಸೇವಕರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ಪ್ರಿಯಾ ಅಂತ, ನಾವು ಈ ಪರಿಸರ ಬಗ್ಗೆ ಎಲ್ಲರಿಗೂ ಕೇಳ್ಕೊಡ್ತೀವಿ. ಐ ನ್ಯಾಚುರಲಿ ವಿ ವರ್ಕ್ ವಿತ್ ದ ಯೂತ್, ವಿ ಟೇಕ್ ಪೀಪಲ್ ಔಟ್ ಇನ್ ಟು ದ ವಿಲ್ಡರ್ನೆಸ್, ಇನ್ ಟು ದ ಫಾರೆಸ್ಟ್, ಟೀಚಿಂಗ್ ದೆಮ್ ಅಬೌಟ್ ನ್ಯಾಚುರಲ್ ನೇಚರ್, ವೈಲ್ಡ್ ಲೈಫ್, ಫ್ಲೋರಾ, ಫೌನಾ. ಆ್ಯಂಡ್ ಈ ನೇಚರ್ ಬಗ್ಗೆ ಕಲ್ತ್ಕೊಂಡಾದ ಮೇಲೆ ಒಂದು ಕರಿಯರ್ ಆಪ್ಷನ್ ಇದೆ, ನೇಚರ್ ಗೈಡ್ ಅಂತ ಒಂದು ಜಾಬ್ ರೋಲ್ ಇದೆ. ಸೊ ಅದೊಂದು ಪುಸ್ತಕ ಇದೆ ಇಂಡಿಯಾದ, ಅದೆಲ್ಲ ನಿಮಗೆಲ್ಲ ಗೊತ್ತಿರಬೇಕು. ಇಲ್ಲಾಂದರೆ ಅದಕ್ಕೆ ಸ್ವಲ್ಪ ಔಟ್ರೀಚ್ ಶೇರ್ ಇದೆ ನಮ್ಮ ವೆಬ್ಸೈಟ್ ಮತ್ತು ಸ್ಕಿಲ್ ಇಂಡಿಯಾ ಹ್ಯಾಸ್ ಸ್ಟಾರ್ಟೆಡ್ ದಿಸ್ ಕೋರ್ಸ್ ಆ್ಯಸ್ ಟೀಚರ್ ಗೈಡ್ ಫಾರ್ ಎನಿಬಡಿ ಅಬವ್ 8th ಸ್ಟ್ಯಾಂಡರ್ಡ್ ಪಾಸ್. Alternative 2024 ಅಂದ್ಬಿಟ್ಟು ದಿಸ್ ಟೈಮ್ ವಿ ಪ್ಲೇಡ್ ವಿತ್ ಯೂತ್ ಅಗ್ರಿ ಟೈಮ್ ಅಂಡ್ ಇನಿಷಿಯೇಟಿವ್ ವಿಲ್ ಆಲ್ವೇಸ್ ರಿವಾಲ್ವ್ ಅರೌಂಡ್ ಯೂತ್. ಯೂತ್ ಯಾಕೆ ಅಂದ್ಬಿಟ್ಟು ಅಂದರೆ ನಮ್ಮ ಯೂತ್ ವಿ ಆರ್ ದ ಫ್ಯೂಚರ್ ಆಫ್ ದಿ ಜನ್ರೇಷನ್. ಸೊ ನಮ್ಮ ವಾಯ್ಸಸ್ ಕೇಳಿಲ್ಲ ಅಂದರೆ ಯಾರು ವಾಯ್ಸಸ್ ಕೇಳಬೇಕು? ಅಷ್ಟೇ ಕೇಳ್ಕೊಂಡಿರ್ಬೇಕು ಕ್ವಶನ್ನು. ವಿ ಆರ್ ದ ಫ್ಯೂಚರ್ ಆಫ್ ದಿಸ್ ಕಂಟ್ರಿ ಆ್ಯಂಡ್ ಯು ಹ್ಯಾವ್ ಟು ಕೀಪ್ ಡೂಯಿಂಗ್ ಇಟ್. ಟುಡೇಸ್ ಪ್ರೋಗ್ರಾಮ್ ಗೇವ್ ಇನ್ಸೈಟ್ಸ್ ಇನ್ ಟು ಹೌ ವಿ ಶುಡ್ ಆ್ಯಕ್ಚುಲಿ ಬಿ ಪೋರ್ಟ್ರೇಟ್, ಹೌ ದ ಮೀಡಿಯಾ ಶುಡ್ ಬಿ ಸೀಯಿಂಗ್ ಆರ್ ಫೇಸಸ್, ಆರ್ ವಾಯ್ಸಸ್. ಆ್ಯಂಡ್ ಟುಡೇ ವಿ ಹ್ಯಾಡ್ ಅ ಲಾಟ್ ಆಫ್ ಡ್ಯಾನ್ಸ್ ಪರ್ಫಾರ್ಮೆನ್ಸಸ್. ನಮ್ಮೆಲ್ಲ ಯೂತ್ ಎಲ್ಲ ನಮ್ಮ ವಾಲಂಟಿಯರ್ಸ್ ಬಂದುಬಿಟ್ಟು ವಿ ಮೇಡ್ ದಿಸ್ ಪ್ರೋಗ್ರಾಮ್ ಪಾಸಿಬಲ್. ಲಾಸ್ಟ್ 2 ಮಂತ್ಸಿಂದ ನಮ್ಮೆಲ್ಲ ಹಾರ್ಡ್ ವರ್ಕ್ ಇಟ್ಸ್ ಪೇಡ್ ಆಫ್. ಆ್ಯಂಡ್ ಹೋಪ್ಫುಲಿ ಇಲ್ಲಿ ಶೋ ಆದಮೇಲೆ ನಮ್ಮೆಲ್ಲ ಯಾರ್ಯಾರು ಜನ ಎಲ್ಲ ಯುವಕರು ನೋಡ್ತಾ ಇದ್ದಾರೆ, ದೇ ಹೋ ಗೆಟ್ ಇನ್ಸ್ಪೈರ್ಡ್ ಆ್ಯಂಡ್ ದೇ ಕ್ಯಾನ್ ಮೇಕ್ ದೇರ್ ಓನ್ ಸ್ಟ್ಯಾಂಡ್ ಟು ಗೋ ದೆನ್. ಹ್ಯಾಪಿ ವರ್ಲ್ಡ್ ಎನ್ವೈರ್ಮೆಂಟ್ ಆಲ್ ಆಫ್ ಅಸ್.